ನೋಡಿ ಮಿಲೆಟ್ಸ್ದು ದೋಸೆ ಮಾಡಿ ಪುದೀನಾ ಖಾರ ಹಚ್ಚಿದ್ದೀನಿ ಬೆಳ್ಳುಳ್ಳಿ ಖಾರ ಹಚ್ತೀವಲ್ಲ ಅದೇ ಥರ ಪುದೀನ ಖಾರ ಮತ್ತು ಬೆಳ್ಳುಳ್ಳಿ ಖಾರ ಎರಡೂ ಮಾಡಿದ್ದೀನಿ ಈ ಮಿಲೆಟ್ಸ್ ನೋಡಿ ನನಗೆ ಆದ ದೋಸೆನೇ ಇಷ್ಟ ಅದಕ್ಕೋಸ್ಕರ ಅವಲಕ್ಕಿ ಎಲ್ಲ ಹಾಕ್ಕೊತಾ ಇದ್ದೀನಿ ಈ ಇದಕ್ಕೋಸ್ಕರ ನಾನು ನೋಡಿ ಒಂದು ಲೋಟ ಪಾಕ್ಸ್ಟೈಲ್ ಮಿಲೆಟ್ ಅರ್ಧ ಲೋಟ ರೆಡ್ ಅವಲಕ್ಕಿ ಹಾಕ್ತಾ ಇದ್ದೀನಿ ಹೆಸರುಬೇಳೆ ಒಂದು ನಾವು ಊಟ ಮಾಡ್ತೀವಲ್ವಾ ಆ ಸ್ಪೂನಲ್ಲಿ ಎರಡು ಸ್ಪೂನ್ ಇದ್ದೀನಿ ನಿಮಗೆ ಸಾಫ್ಟ್ ಬೇಡ ಅನ್ಸಿದ್ರೆ ಇದು ಅವಲಕ್ಕಿ ಹಾಕ್ಬೇಡಿ ಹೆಸರುಬೇಳೆ ಇದು ಮಾತ್ರ ಹಾಕಿ ಮೆಂತ್ಯ ಒಂದೆರಡು ಸ್ಪೂನ್ ಇದ್ದೀನಿ ಮೆಂತ್ಯ ಜಾಸ್ತಿನೇ ಹಾಕೋತೀನಿ ನಾನು ಇದನ್ನು ನೀರು ಹಾಕಿ ಒಂದು ನಾಲ್ಕೈದು ಬಾರಿ ತೊಳೆದು ಈ ಥರ ನೀರು ಹಾಕ್ಬಿಟ್ಟು ನೆನೆಸಿಡಿ ಇದಕ್ಕೆ ನಾನು ಸೊಬ್ಬಕ್ಕಿ ಏನೂ ಇಲ್ಲ ಇಷ್ಟೇ ಇದ್ದೀನಿ ಇದು ನೋಡಿ ಸಂಜೆಗೆ ಈ ಥರ ನೆಂದಿರುತ್ತೆ ಮಿಕ್ಸಿಗೆ ಈ ಥರ ನುಣ್ಣಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಬಿಟ್ಟು ಇಟ್ಕೊಳ್ಳಿ ಉಪ್ಪು ಉಪ್ಪಾಕಿ ಇಲ್ಲಾಂದ್ರೆ ಹುಳಿ ಜಾಸ್ತಿ ಬಂದ್ಬಿಡುತ್ತೆ ಇದು ಬೇಗ ಹುಳಿ ಬಂದುಬಿಡುತ್ತೆ ಸ್ವಲ್ಪ ಲೇಟಾಗಿ ರುಬ್ಬಿದ್ರೂ ಪರವಾಗಿಲ್ಲ ಇದು ಆದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೇದು ಡಯಾಬಿಟೀಸ್ ಇರೋವರೆಗೂ ಒಳ್ಳೆಯದೇ ಅಲ್ಲಿ ವೆಯ್ಟ್ ಲಾಸ್ ಮಾಡೋವರ್ಗು ಇದು ಒಳ್ಳೆಯದು ಖಾರಕ್ಕೆ ನೋಡಿ ಕರಿಬೇವು ಕೊತ್ತಂಬರಿ ಪುದೀನ ಸೊಪ್ಪು ಮೂರು ತೊಳೆದು ಇಟ್ಕೊಂಡಿದ್ದೀನಿ ಎಲ್ಲ ಮೂರು ಸೊಪ್ಪು ಹಾಕಿ ಚೆನ್ನಾಗಿರುತ್ತೆ ಪುದೀನ ಸ್ವಲ್ಪ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಮಾವಿನಕಾಯಿ ತೂರಿ ಹಸಿಮೆಣ್ಸಿನ್ಕಾಯಿ ಹಸಿಕಾಯಿ ತೂರಿ ಉಪ್ಪು ಇಷ್ಟು ಹಾಕ್ಬಿಟ್ಟು ಈ ಹುಳಿ ಬದಲು ನಾನು ಮಾವಿನಕಾಯಿ ತುರಿ ಹಾಕಿದ್ದೀನಿ ನೀವು ಈ ಸೀಸನಲ್ಲಿ ಅಲ್ವಾ ಅದಕ್ಕೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಹುಳಿನೂ ಹಾಕ್ಬೋದು ಇಲ್ಲ ನಿಂಬೆ ಹಣ್ಣು ಇಂಡ್ಕೊಬೋದು ಇವಾಗ ಪುದೀನ ಕೊತ್ತಂಬರಿ ಕರಿಬೇವೆಲ್ಲ ಫ್ರೈ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ ಮತ್ತು ನಾವು ಇದಕ್ಕೆ ಒಗ್ಗರಣೆ ಏನು ಹಾಕಲ್ಲ ಅದಕ್ಕೋಸ್ಕರ ಇದು ನೋಡಿ ಈ ಥರ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಬೇಕು ನೈಸಾಗಿ ಇವಾಗ ಹೆಂಚು ಕಾಯೋಕ್ಕೆ ಇಟ್ಟಿದ್ದೀನಿ ಇದಕ್ಕೇನು ಒಗ್ಗರಣೆ ಏನು ಬೇಡ ಈ ಥರ ಈ ಹಚ್ಚೋಕ್ಕೆ ಸ್ವಲ್ಪ ಹಂಗೆ ನೀರು ಮಿಕ್ಸಿ ಜಾರ್ಗೆ ಹಾಕಿ ಆ ಥರ ಮಾಡಿಟ್ಕೊಂಡು ನೋಡಿ ಇಟ್ಬಿಟ್ಟು ಒಂದು ಸೌಟು ಇಲ್ಲ ಒಂದೂವರೆ ಸೌಟು ಹಾಕ್ಬಿಟ್ಟು ಈ ತರ ಸ್ಪ್ರೆಡ್ ಮಾಡಿ ಎಲ್ಲ ಹೆಂಚಿಗೆ ತುಪ್ಪ ತಟ್ಟೆ ಮುಚ್ಚಿಬಿಟ್ಟು ಆಮೇಲೆ ತೆಗೆದು ತುಪ್ಪ ಹಚ್ಕೊಳ್ಳಿ ತುಪ್ಪ ಮೇಲೆ ಖಾರ ಹಚ್ಬೇಕು ಎಷ್ಟು ನಾನು ಸಾಫ್ಟ್ಗೆನೆ ಬರೀದು ಹಿಂಗೆ ಹಂಗೆ ತಿನ್ನೋಕೆ ಸ್ವಲ್ಪ ನನಗೆ ಬೋರು ಖಾರ ಜಾಸ್ತಿ ಜಾಸ್ತಿ ಇರಬೇಕು ಅದಕ್ಕೆ ಈ ತರ ಸಾಫ್ಟ್ ದೋಸೆಗಾಗಲಿ ಗರ್ಗರಿ ದೋಸೆಗಾಗ್ಲಿ ಯಾವುದೋ ಒಂದು ಹಚ್ಕೊಂಡೇ ತಿಂತೀನಿ ನಾನು ಈ ಪುದೀನದ್ದು ಈರುಳ್ಳಿ ಖಾರನೋ ಇದು ಇಲ್ಲ ಚಟ್ನಿ ಪುಡಿನೋ ಅದು ಇಲ್ಲ ಅಂದ್ರೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೋತೀನಿ ಯಾವುದೋ ಒಂದು ಖಾರ ಖಾರವಾಗೆ ತಿನ್ಬೇಕು ಹೊಟ್ಟಲ್ಲಿ ನನಗೆ ಅದಕ್ಕೋಸ್ಕರ ನಾನೇನೋ ಒಂದು ಮಾಡ್ತೀನಿ ಇವತ್ತು ಪುದೀನ ಖಾರ ಮಾಡಿದೆ ಇದು ನೋಡಿ ಬೆಳ್ಳುಳ್ಳಿ ಖಾರ ಇವಾಗ ಏನು ಮಾಡಲಿಲ್ಲ ನಾನು ಫ್ರಿಡ್ಜಲ್ಲಿ ಇತ್ತು ನೆನ್ನೆ ಮಾಡಿರೋದು ಆಗಲ್ಲ ಒಂದು ಮೂರ್ನಾಲ್ಕು ದಿವಸ ಇಟ್ಕೋಬೋದು ನಾವು ಏನಾಗಲ್ಲ ಅದಕ್ಕೋಸ್ಕರ ಅದನ್ನು ಖಾಲಿ ಮಾಡಿದೆ ಇವತ್ತು ಅಷ್ಟೇ ಇತ್ತು ನೋಡಿ ಇವತ್ತು ಹಾಕಿಬಿಟ್ಟು ಖಾಲಿ ಮಾಡಿದೆ ಎರಡು ಒಂದೊಂದು ದೋಸೆ ಹಾಕ್ಕೊಂಡು ಚಟ್ನಿ ಪಲ್ಯ ಇದಕ್ಕೆ ಆಲೂಗಡ್ಡೆ ಹಾಕಿಲ್ಲ ಪಲ್ಯಕ್ಕೆ ನೋಡಿ ಬರೀ ಈರುಳ್ಳಿ ಹಾಕಿರೋದು ಸೇಮ್ ಹೆಂಗೆ ಮಾಡ್ತೀವಿ ಹಂಗೆ ಎಲ್ಲರಿಗೂ ಇಷ್ಟ ಆಯ್ತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ